ನಿರೂಪಕಿ ಸುಷ್ಮಾ ಅವ್ರನ್ನ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನೋಡಿರ್ತೀರಾ. ಅತ್ಯುತ್ತಮವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ನಿರೂಪಣೆ ಮಾಡುವುದರಲ್ಲಿ ಇವರು ಎತ್ತಿದ ಕೈ. ಇವರು ಸೀರಿಯಲ್ ನಟಿ ಕೂಡ ಹೌದು, ಸಾಕಷ್ಟು ಧಾರಾವಾಹಿಗಳಲ್ಲಿ ಮಿಂಚಿದ್ರು ಕೂಡ ಇವರಿಗೆ ನಿರೂಪಕರಾಗಿಯೇ ಜಾಸ್ತಿ ಫೇಮ್ ಮತ್ತು ನೇಮ್ ಸಿಕ್ಕಿತ್ತು. ಒಂದೆರಡು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ಅದನ್ನು ಹೊರತುಪಡಿಸಿ ಅವರು ಕಿರುತೆರೆಯಲ್ಲಿ ಜಾಸ್ತಿ ಸಕ್ರಿಯರಾಗಿರೋದು ಯಾವುದಾದ್ರೂ ಈವೆಂಟ್ ಕಾರ್ಯಕ್ರಮ ಆಗಿರ್ಬೋದು, ಜಾತ್ರಾ ಮಹೋತ್ಸವ, ಸೀರಿಯಲ್ಸ್ ಅಂತೆ, ಉತ್ಸವ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳಿಗೆ, ಶೋಗಳಿಗೆ, ರಿಯಾಲಿಟಿ ಶೋಗಳಲ್ಲೂ ಕೂಡ ಸುಷ್ಮಾ ಅವರು ಕಾಣಿಸ್ಕೊಂಡಿದ್ದು ಉಂಟು. ಸಾಕಷ್ಟು ಜನರಿಗೆ ಸುಷ್ಮಾ ಅವರ ಪತಿಯ ಬಗ್ಗೆ ಗೊತ್ತೇ ಇಲ್ಲ. ನಮಗೆಲ್ಲ ಇಷ್ಟೊಂದು ಜನ ಮನೋರಂಜನೆ ನೀಡ್ತಾರಲ್ಲ, ರಿಯಲ್ ಲೈಫ್ನಲ್ಲಿ ಅವರಿಗೆ ಖುಷಿಯಾಗಿರಲು ಸಾಧ್ಯವೇ ಆಗಿಲ್ಲ. ತುಂಬಾ ನೋವು ದುಃಖವನ್ನು ಅನುಭವಿಸಿದ್ದಾರೆ. ಕೆಲವಿಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಪತಿಯಿಂದ ದೂರ ಆದರು. ಇವರ ಪತಿ ಬೇರೆ ಯಾರು ಇಲ್ಲ, ಕನ್ನಡದ ಅತ್ಯುತ್ತಮವಾದಂಥ ನಿರ್ದೇಶಕ ಪ್ರೀತಮ್ ಗುಬ್ಬಿ ಅವರು. ಸಾಕಷ್ಟು ಸಿನಿಮಾಗಳನ್ನು ಇವರು ನಿರ್ದೇಶನವನ್ನು ಮಾಡಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ರಿಯರಾದಂಥವರು ಪ್ರೀತಮ್ ಗುಬ್ಬಿ. ಸುಷ್ಮಾ ಅವರನ್ನು ಮದುವೆಯಾಗಿದ್ದರು, ಆಮೇಲೆ ಸಲ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಬೇರ್ಪಟ್ಟರು. ಸುಷ್ಮಾ ಅವರ ಕೆಲವಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಹೌದು, ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜನ್ನು ಪಡೆದುಕೊಂಡಿದ್ದಾರೆ ಸುಷ್ಮಾ ಅವರು. ನಿರೂಪಕಿ ಸುಷ್ಮಾ ಅಂದರೆ ಎಲ್ಲರಿಗೂ ಕೂಡ ಅಚ್ಚರ ಪರಿಚಯ. ಅಷ್ಟರ ಮಟ್ಟಿಗೆ ಇವರು ರಿಯಾಲಿಟಿ ಶೋಗಳ ಮೂಲಕ, ಬೇರೆ ಬೇರೆ ಶೋಗಳ ಮೂಲಕ ತುಂಬಾ ಫೇಮಸ್ ಆದಂಥವರು. ಮುಂಚೆ ಜೀನ್ಸ್ ಎಂಬ ರಿಯಾಲಿಟಿ ಶೋ ಬರ್ತಾ ಇತ್ತು, ಅದನ್ನು ಇವರೇ ನಡೆಸ್ಕೊಡ್ತಿದ್ದು. ಈ ಒಂದು ಕಾರ್ಯಕ್ರಮದ ಮೂಲಕ ತುಂಬಾ ಹೆಸರು ಮಾಡಿಬಿಟ್ರು ಸುಷ್ಮಾ. ನಿಮಗೂ ಕೂಡ ನಿರೂಪಕಿ ಸುಷ್ಮಾ ಇಷ್ಟವಾಗಿದ್ದರೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.